ನಮಸ್ಕಾರ, ನಾನು ನಿಮ್ಮ ಫಿಟ್ನೆಸ್ ಕೇಟ್ ರಘು. ಹಾಗೂ ಇವತ್ತು ನಾನು ನಿಮ್ಮೆಲ್ಲರಿಗೂ ವೆಯ್ಟ್ ಲಾಸ್ ಮತ್ತು ಫ್ಯಾಟ್ ಲಾಸ್ ಮಧ್ಯೆ ಇರೋಂಥ ಡಿಫ್ರೆನ್ಸ್ ತಿಳಿಸ್ತೀನಿ. ಅದ್ರ ಜೊತೆ ಫ್ಯಾಟ್ ಲಾಸ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಹೇಗೆ ನೀವು ಬರೀ ಫ್ಯಾಟ್ನ ಮಾತ್ರನೇ ಟಾರ್ಗೆಟ್ ಮಾಡ್ತಾ ವೆಯ್ಟ್ ಲಾಸ್ ಮಾಡ್ಕೊಬೋದು ಅನ್ನೋ ಬಗ್ಗೆ ಟಿಪ್ಸ್ ಕೂಡ ಕೊಡ್ತೀನಿ. ಅದೆಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಡೈರೆಕ್ಟಾಗಿ ಏನೇ ಪಾಯಿಂಟಿಗೆ ಜಂಪ್ ಮಾಡೋಣ. ವೆಯ್ಟ್ ಲಾಸ್ ಮತ್ತು ಫ್ಯಾಟ್ ಲಾಸ್ ಮಧ್ಯೆ ಇರೋಂಥ ಡಿಫ್ರೆನ್ಸ್ ಏನು ಅಂತ ಅಂದ್ಬಿಟ್ಟು. ಸೊ ವೆಯ್ಟ್ ಲಾಸ್ ಅಂತಂದರೆ ಆ್ಯಕ್ಚುಲಾಗಿ ವಾಟರ್ ವೆಯ್ಟ್ ಲಾಸ್ ಆಗ್ತಿರ್ಬೋದು, ಇಲ್ಲ ಅಂತಂದರೆ ಮಸಿಲ್ ಲಾಸ್ ಆಗ್ತಿರ್ಬೋದು, ಇಲ್ಲ ಅಂತಂದರೆ ಜಸ್ಟ್ ಫ್ಯಾಟ್ ಲಾಸ್ ಕೂಡ ಆಗ್ಬೋದು. ಓಕೆನಾ? ಸೊ ವೆಯ್ಟ್ ಲಾಸ್ ಅಂತಂದರೆ ಈ ಮೂರು ಸಿಂಪಲ್ ಟರ್ಮ್ಸ್ ಇರುತ್ತೆ. ಈ ಮೂರನ್ನ ಆ್ಯಕ್ಚುಲಾಗಿ ನಮ್ಮ ಬಾಡಿಯಿಂದ ಲಾಸ್ ಮಾಡ್ಕೊಳ್ಬಹುದು ವೆಯ್ಟ್ ಲಾಸ್ ಅಂತಂದರೆ. ಬರೀ ಫ್ಯಾಟ್ ಲಾಸ್ ಅಂತಂದರೆ ಆ್ಯಕ್ಚುಲಾಗಿ ಬರೀ ಫ್ಯಾಟ್ ಮಾತ್ರನೇ ಲಾಸ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಸೊ ಯಾವಾಗ ನಾವು ಆ್ಯಕ್ಚುಲಾಗಿ ಯಾವುದೊಂದು ಪರ್ಟಿಕ್ಯುಲರ್ ಡಯಟ್ ಮಾಡ್ತೀವಿ, ಯಾವಾಗ ಎಷ್ಟೊಂದು ಜನ ಏನು ಕಷ್ಟಪಡ್ತಾರೆ ಅಂತಂದರೆ ಬರೀ ಫ್ಯಾಟ್ನ ಲಾಸ್ ಮಾಡ್ಕೊಳ್ಳೋದಕ್ಕೆ, ಟಾರ್ಗೆಟ್ ಮಾಡೋದಕ್ಕೆ ಎಷ್ಟೊಂದು ಜನ ಕಷ್ಟಪಡ್ತಿರ್ತಾರೆ. ಏನಕ್ಕೆ? ಅವರ ಪ್ರಾಪರ್ ಡಯಟ್ ಸ್ಟ್ರಕ್ಚರ್ ಏನಿರ್ತಲ್ಲ ಅದು ಸರಿ ಇರಲ್ಲ. ಸೊ ಬೇಸಿಕ್ ಸಿಂಪಲ್ ಡಿಫ್ರೆನ್ಸ್ ಏನು ಅಂತಂದರೆ ವೆಯ್ಟ್ ಲಾಸ್ ಆಗ್ತಿದೆ ಅಂದ ತಕ್ಷಣವೇ ಅದು ಬರೀ ಫ್ಯಾಟ್ ಲಾಸ್ ಮಾತ್ರನೇ ಆಗ್ತಿದೆ ಅಂತಂದ್ಬಿಟ್ಟು ಯಾವುದೇ ರೀತಿಯಾದ ರೂಲ್ ಇರಲ್ಲ. ಅದಕ್ಕೊಂದು ಕಾರಣಕ್ಕೋಸ್ಕರ ಅಷ್ಟೇನೆ ವಿ ಆಸ್ ಎ ಟ್ರೈನರ್ಸ್ ನಾವೇನು ಮಾಡ್ತೀವಿ ಯೂಶಲ್ ಆಗಿ ಅಂತಂದರೆ, ಒಂದಷ್ಟು ಪ್ಯಾರಾಮೀಟರ್ಸ್ನ ನಾವು ವೆಯ್ಟ್ ಲಾಸ್ ಜರ್ನಿಗಿಂತ ಮುಂಚೆನೇ ತಿಳ್ಕೊಂಡು, ಒಂದಷ್ಟು ಜನಕ್ಕೆ ಆಕ್ಸೆಸಿಬಿಲಿಟಿ ಇರುತ್ತೆ, BMR ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು, ಅವ್ರ ಮಸಲ್ ಗುರು ಎಷ್ಟಿದೆ, ಆ್ಯಕ್ಚುಲಾಗಿ ಮಸಲ್ ಮಾಸ್ ಎಷ್ಟಿದೆ ಅಂತೆಲ್ಲ ನಾವು ತಿಳ್ಕೊಂಡು ನೋಟ್ ಡೌನ್ ಮಾಡಿ ಅದನ್ನು ಮಸಲ್ ಮಾಸ್ನ ಮೇಂಟೈನ್ ಮಾಡ್ತಾ, ಇಲ್ಲ ಅಂತಂದರೆ ಅದನ್ನು ಆ್ಯಕ್ಚುಲಾಗಿ ಇನ್ಕ್ರೀಸ್ ಮಾಡ್ತಾ, ಓವರ್ ಪೀರಿಯಡ್ ಆಫ್ ಟೈಮ್ ವೆಯ್ಟ್ ಲಾಸ್ ಕೂಡ ಮಾಡ್ತಾ ಫ್ಯಾಟ್ ಡ್ರಾಪ್ನ ಕಮ್ಮಿ ಮಾಡೋಕ್ಕೆ. ಸೊ ಬೇಸಿಕಲಿ ಹೆಂಗಿರುತ್ತೆ ಅಂತಂದರೆ ಆ್ಯಕ್ಚುಲಿ ಯೂಶಲ್ ಆಗಿ ಒಳ್ಳೆ ಮೆಥಡ್ ಆಫ್ ವೆಯ್ಟ್ ಲಾಸ್ ಏನು ಅಂತಂದರೆ, ಇವಾಗ ನಾನು ವೆಯ್ಟ್ ಡ್ರಾಪ್ ಮಾಡ್ತಿದ್ದೀನಿ ಅಂತಂದರೆ ಆವಾಗ ಫ್ಯಾಟ್ ಆ್ಯಕ್ಚುಲಾಗಿ ಡ್ರಾಪ್ ಆಗ್ತಿರಬೇಕು, ಮಸಲ್ ಆದಷ್ಟು ಒಂದು ಮೇಂಟೈನ್ ಆಗ್ತಿರಬೇಕು, ಇಲ್ಲಾಂತಂದರೆ ಇನ್ಕ್ರೀಸ್ ಆಗ್ತಿರಬೇಕು. ಓಕೆನಾ? ಸೊ ಒಂದಷ್ಟು ಜನಕ್ಕೆ ಇನ್ಕ್ರೀಸ್ ಮಾಡೋದಕ್ಕೆ ಕಷ್ಟ ಆಗ್ತಿರುತ್ತೆ, ಅದಕ್ಕೆ ಮೇಂಟೈನ್ ಮಾಡಿದಷ್ಟು ತುಂಬಾ ಒಳ್ಳೆಯದು. ಏನಕ್ಕೆ ಅಂತಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏಜ್ ಆಗ್ತಾ ಆಗ್ತಾ ನಮ್ಮ ಬಾಡಿ ಒಳಗಡೆ ಮಸಲ್ ಲಾಸ್ ಆಗೇ ಆಗುತ್ತೆ. ಸೊ ಅದನ್ನು ನಾವು ಇವಾಗಿಂದನೇ ತಡಿಬೇಕು. ಮಸಲ್ ಲಾಸ್ ಆಗ್ತಿದೆ ಅಂತಂದರೆ ನಮ್ಮ ಬಾಡಿ ಒಳಗಡೆ ಸೆಲ್ ಕೌಂಟ್ ಡ್ರಾಪ್ ಆಗುತ್ತೆ, ಎನರ್ಜಿ ಡ್ರಾಪ್ ಆಗುತ್ತೆ, ಅದಾದಮೇಲೆ ನಮ್ಮ ಬಾಡಿ ಆ್ಯಕ್ಚುಲಾಗಿ ಸ್ವಲ್ಪ ವೀಕ್ ಆಗಿ ಫೀಲ್ ಆಗ್ತಿರೋ ಥರ ಅನಿಸುತ್ತೆ. ಸೊ ಇದೆಲ್ಲ ನನ್ನ ಪ್ರಾಬ್ಲಮ್ಸ್ ಮುಂದೆ ಬರುತ್ತೆ. ಸೊ ಅದ್ರ ಬದಲು ಇವಾಗಿಂದನೇ ನಮ್ಮ ಟಾರ್ಗೆಟ್ ಏನಿರಬೇಕು, ಜಸ್ಟ್ ವೆಯ್ಟ್ ಲಾಸ್ ಅಲ್ಲ, ಮಸಲ್ನ ಮೇಂಟೈನ್ ಮಾಡ್ತಾ ಫ್ಯಾಟ್ ಲಾಸ್ ಮಾತ್ರನೇ ಟಾರ್ಗೆಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಮೂರು ಸಿಂಪಲ್ ಟಿಪ್ಸ್ ಕೊಡ್ತೀನಿ, ಹೇಗೆ ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂತಂದರೆ ಬರೀ ವೆಯ್ಟ್ ಅಂತಂದರೆ ಮಸಲ್ ಲಾಸ್ನ ಪ್ರಿವೆಂಟ್ ಮಾಡ್ತಾ ಫ್ಯಾಟ್ ಲಾಸ್ ಮಾತ್ರನೇ ಮಾಡಬೇಕು ಅಂತ ಅನ್ನೋದಕ್ಕೆ ಒಂದಷ್ಟು ಟಿಪ್ಸ್ ನಾನು ಇವತ್ತು ಕೊಡ್ತೀನಿ. ಅಂದರೆ ಹೇಗೆ ನೀವು ಫ್ಯಾಟ್ ಲಾಸ್ನ ಟಾರ್ಗೆಟ್ ಮಾಡಬಹುದು ಅಂತ ಅಂದ್ಬಿಟ್ಟು. ಸೊ ಮೊದಲನೇ ಸಿಂಪಲ್ ಟಿಪ್ ಏನು ಅಂತಂದರೆ, ಎಷ್ಟೊಂದು ಜನ ಮಾಡೋ ತಪ್ಪೇನು ಅಂತಂದರೆ ಕ್ಯಾಲರಿ ಡೆಫಿಸಿಟ್ನ ಕ್ರಿಯೇಟ್ ಮಾಡ್ತೀರಾ, ಬಟ್ ಓವರ್ ಕ್ಯಾಲರಿ ಡೆಫಿಸಿಟ್ ಕ್ರಿಯೇಟ್ ಮಾಡ್ತೀರಾ. ಮೊದಲು ಸಿಂಪಲ್ ಪಾಯಿಂಟ್ ಏನು ಅಂತಂದರೆ ಕ್ಯಾಲರಿ ಡೆಫಿಸಿಟ್ನ ಪ್ರಾಪರ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಸಿಂಪಲ್ ಆಗಿ ಏನು ಅಂತಂದರೆ, ಇವಾಗ 2000 ಇಲ್ಲ 3000 ಕ್ಯಾಲರೀಸ್ ಒಬ್ಬನಿಗೆ ಬೇಕು ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನಗೆ ಅಂತ ಅಂದರೆ 1700 ಇಲ್ಲ 1800 ನಾರ್ಮಲ್ ಲೈಫ್ ಸ್ಟೈಲಿಗೆ ಬೇಕು. ನಾನು ವರ್ಕೌಟ್ ಮಾಡ್ತೀನಿ ಅಂದರೆ 2500 2600 ಥರ ಬೇಕು ನನಗೆ. ಸೊ ನಾನು ಡೆಫಿಸಿಟ್ ಅಥವಾ ಫ್ಯಾಟ್ ಲಾಸ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ 2600 ನನಗೆ ಡೈಲಿ ಇಂಟೇಕ್ ಇತ್ತು ಅಂತಂದರೆ ನಾನು ಕ್ಯಾಲರೀಸ್ನ ಡ್ರಾಪ್ ಮಾಡೋದು 2400 ಇಲ್ಲ 2200 ಹತ್ರ ಮಾತ್ರ ಏನು ಮಾಡ್ತೀನಿ, ವರ್ಸ್ಟ್ ಕೇಸಲ್ಲಿ 2000 ಮಾಡ್ತೀನಿ, ಬಟ್ ಯಾವತ್ತೂ ನಾನು 1000 ಮಾಡೋದಕ್ಕೆ ಹೋಗಲ್ಲ. ಸೊ ಬೇಸಿಕಲಿ ಹೆಂಗೆ ಇದು ಡಿಫೈನ್ ಆಗುತ್ತೆ ಅಂತಂದರೆ ಮಸಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ಆ್ಯಕ್ಚುಲಾಗಿ ಕ್ಯಾಲರಿ ಕನ್ಸಂಪ್ಷನ್ ಕೂಡ ಜಾಸ್ತಿ ಇರುತ್ತೆ. ಸೊ ಯಾವಾಗ ನೀವು ಆ್ಯಕ್ಚುಲಿ ನೀವು ಕ್ಯಾಲರಿ ಡೆಫಿಸಿಟ್ನ ಒಂದು ಕಮ್ಮಿ ಪ್ರಮಾಣದಲ್ಲಿ ಇಟ್ಟು ಜಾಸ್ತಿ ದಿನ ವರ್ಕೌಟ್ ಮಾಡ್ತಾ ವೆಯ್ಟ್ ಲಾಸ್ ಮಾಡ್ತಿರಲ್ಲ, ಆವಾಗ ಆ್ಯಕ್ಚುಲಿ ನಿಮ್ಮ ಬಾಡಿ ಮಸಲ್ನ ಕೂಡ ಹೋಲ್ಡ್ ಆನ್ ಮಾಡಿಕೊಂಡು ಫ್ಯಾಟ್ ಲಾಸ್ನ ಮಾತ್ರನೇ ಟಾರ್ಗೆಟ್ ಮಾಡ್ತಿರುತ್ತೆ. ಓವರ್ ಆಗಿ ನೀವೇನಾದರೂ ಕ್ಯಾಲರಿ ಡೆಫಿಸಿಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಬಾಡಿ ಒಳಗಡೆ ಮಸಲ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಆದಷ್ಟು ಕ್ಯಾಲರಿ ಡೆಫಿಸಿಟ್ ಏನು ಕ್ರಿಯೇಟ್ ಮಾಡ್ತೀರಾ ಅದನ್ನು ಜಾಸ್ತಿಯಾಗಿ ಮಾಡೋದಕ್ಕೆ ಹೋಗಬೇಡಿ, ಅಂದರೆ ಓವರ್ ಕ್ಯಾಲರಿ ಡೆಫಿಸಿಟ್ ಮಾಡಿದಷ್ಟು ತುಂಬ ಪ್ರಾಬ್ಲಮ್ ಬರುತ್ತೆ. ಸೊ ಎರಡನೇ ಸಿಂಪಲ್ ಟಿಪ್, ಹೇಗೆ ನೀವು ಫ್ಯಾಟ್ ಲಾಸ್ನ ಟಾರ್ಗೆಟ್ ಮಾಡಬೇಕು ಅಂತಂದರೆ ಮಸಲ್ ಲಾಸ್ನ ಪ್ರಿವೆಂಟ್ ಮಾಡ್ತಾ. ಸೊ ಅದು ಹೇಗೆ ಅಂತಂದರೆ ರೆಸಿಸ್ಟೆನ್ಸ್ ಟ್ರೈನಿಂಗ್. ನಾನು ಎಲ್ಲರಿಗೂ ಅದು ಹೇಳೋದು, ವಾರಕ್ಕೆ 2 ಇಂದ 3 ದಿನ ಮಿಸ್ ಇಲ್ದಂಗೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಿ ಅಂತಂದ್ಬಿಟ್ಟು ನಾನು ಏನಕ್ಕೆ ಹೇಳ್ತೀನಿ, ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಮಸಲ್ ಲಾಸ್ನ ಪ್ರಿವೆಂಟ್ ಮಾಡಬೇಕು. ಇವಾಗ ಮಸಲ್ ಲಾಸ್ನ ನಾವು ಪ್ರಿವೆಂಟ್ ಮಾಡಿಲ್ಲ ಅಂತಂದರೆ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಓವರ್ ಪೀರಿಯಡ್ ಆಫ್ ಟೈಮ್ ಆಬ್ವಿಯಸ್ಲಿ ಮಸಲ್ ಲಾಸ್ ಎಲ್ಲನೂ ಜಾಸ್ತಿ ಡ್ರಾಪ್ ಆಗ್ತಿರುತ್ತೆ. ಅದಾದಮೇಲೆ ನಮ್ಮ ಬಾಡಿ ಒಂದು ಟೈಮ್ ಆದಮೇಲೆ ಪ್ರೋಟೀನ್ ಕನ್ಸಂಪ್ಷನ್ ಹೊರಗಡೆಯಿಂದ ಸಿಗ್ತಿಲ್ಲ ಅಂತಲೇ ಮಸಲ್ನೇ ಬ್ರೇಕ್ ಡೌನ್ ಮಾಡ್ತಾ ಬೇಕಾದಂಥ ಪರ್ಪಸ್ಗೆಲ್ಲ ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಿರುತ್ತೆ. ಸೊ ಎರಡನೇ ಸಿಂಪಲ್ ಟಿಪ್ ಏನು ಅಂತಂದರೆ ಆದಷ್ಟು ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಿ, ಮಿನಿಮಮ್ ಅಂದರೆ 2 ಇಂದ 3 ದಿನ ಮಾಡಿ, ಒಂದಿನ ಅಪ್ಪರ್ ಬಾಡಿ, ಒಂದಿನ ಲೋವರ್ ಬಾಡಿ, ಅದಾದಮೇಲೆ ಒಂದಿನ ಕೋರ್ ಮತ್ತು ಲೈಟ್ ಒಂದು ಸ್ವಲ್ಪ HIIT ಆ ರೀತಿ ಮಾಡ್ಕೊಳ್ಳಿ. ಮಿಕ್ಕಿದಿನ ಬೇಕಾದ್ರೆ ನೀವು ಕಾರ್ಡಿಯೋ ಮಾಡ್ಬೋದು, ಇಲ್ಲಾಂದರೆ ನೀವು ಜಿಮ್ಮಿಗೆ ಹೋಗ್ತಿದ್ದೀರಾ ಅಂತಂದರೆ ಒಂದು ಪ್ರಾಪರ್ ವೀಕ್ಲಿ ರೊಟೀನ್ನ ನೀವು ಡಿಸೈನ್ ಮಾಡಿಕೊಂಡು ಅದನ್ನು ಫಾಲೋ ಮಾಡ್ಬೋದು. ಅದಾದಮೇಲೆ ನಮ್ಮ ಮೂರನೇ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು, ನೀವು ಫ್ಯಾಟ್ ಲಾಸ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ನೀವು ಪ್ರೋಟೀನ್ ಕನ್ಸಂಪ್ಷನ್ ಏನಿದೆ ಅಲ್ಲ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು, ಜಾಸ್ತಿ ಅಂದ ತಕ್ಷಣ 200 ಗ್ರಾಮ್ 300 ಗ್ರಾಮ್ ಅಂತಲ್ಲ, ನಿಮ್ಮ ಬಾಡಿ ವೆಯ್ಟ್ ಎಷ್ಟಿದೆ ಅಲ್ಲ ಅದಕ್ಕಿಂತ ಒಂದು 20 to 30 grams ಅಷ್ಟು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನನಗೆ ಗೊತ್ತು ಎಷ್ಟೊಂದು ಜನ ನಮ್ಮ ಸೌತ್ ಇಂಡಿಯನ್ ಡಯಟ್ ಒಳಗಡೆ ಜಾಸ್ತಿ ಪ್ರೋಟೀನ್ ಇಂಟೇಕ್ ಇರೋದಿಲ್ಲ, ಅದೊಂದು ಕಾರಣಕ್ಕೋಸ್ಕರನೇ ನಾನು ಡಬಲ್ ತೊಗೊಳ್ಳಿ 3 ರಷ್ಟು ತೊಗೊಳ್ಳಿ ಅಂತಂದ್ಬಿಟ್ಟು ನಾನು ಹೇಳೋದಿಲ್ಲ. ಇವಾಗ ನನ್ನ ಬಾಡಿ 70 kg ಇತ್ತು ಅಂತಂದರೆ ನಾನು ಆದಷ್ಟು ಒಂದು 100 ಗ್ರಾಮ್ ಪ್ರೋಟೀನ್ ತೊಗೊಳ್ಳೋದಕ್ಕೆ ಮಾತ್ರ ನಾನು ಟ್ರೈ ಮಾಡ್ತೀನಿ. ಆ 100 ಗ್ರಾಮ್ನ ನಾನು 2 ಇಲ್ಲ 3 ಮೀಲ್ ಒಳಗಡೆ ಸ್ಪ್ಲಿಟ್ ಮಾಡ್ಕೊಂಡು 30 ಗ್ರಾಮ್ಸ್ ಒಂದು ಮೀಲ್ ಒಳಗಡೆ ತೊಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ್ಯಕ್ಚುಲ್ ಆಗಿ ನಿಮ್ಮ ಪ್ರೋಟೀನ್ ಕೂಡ ಯೂಟಿಲೈಸ್ ಚೆನ್ನಾಗಾಗುತ್ತೆ ನಿಮ್ಮ ಬಾಡಿ ಒಳಗಡೆ. ಅದಾದಮೇಲೆ ಮಸಲ್ ರಿಪೇರ್ಗೆ ನೀವು ಪದೇ ಪದೇ ಎಲ್ಲ ಮೀಲ್ಸಲ್ಲೂ ಪ್ರೋಟೀನ್ ಕೊಡ್ತಿರೋ ಕಾರಣದಿಂದ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ರೆಪ್ಲೆನಿಶ್ ಆಗಿ ಮಸಲ್ ಬ್ರೇಕ್ ಡೌನ್ ಏನಾಗಿರುತ್ತೆ ನಿಮ್ಮ ವರ್ಕೌಟ್ ಆದ ನಂತರ ಅದನ್ನು ತಿರ್ಗಿ ರಿಪೇರ್ ಮಾಡಿ ಮಸಲ್ ಮಾಸ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳುತ್ತೆ. ಸೊ ಇದು ಬಂದ್ಬಿಟ್ಟು 3 ಸಿಂಪಲ್ ಟಿಪ್ಸ್. ಓವರ್ ಆ ಕ್ಯಾಲರಿ ಡೆಫಿಸಿಟ್ ಮಾಡೋದಕ್ಕೆ ಹೋಗಬೇಡಿ. ಅದಾದಮೇಲೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಸ್ಟ್ ಆ್ಯಂಡ್ ಶುಡ್. ಅದಾದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಪ್ರೋಟೀನ್ ಇಂಟೇಕ್ನ ಇಟ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಸೊ ಇದನ್ನು ಆ್ಯಕ್ಚುಲ್ ಆಗಿ ನೀವು ಅಪ್ಲೈ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ, ಅದ್ರ ಜೊತೆ ಫ್ಯಾಟ್ ಲಾಸ್ ಕೂಡ ಆಗುತ್ತೆ. ಅಂದರೆ ಬೇಸಿಕಲಿ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂತಂದರೆ ವೆಯ್ಟ್ ಲಾಸ್ ವಿಲ್ ಬಿ ಈಕ್ವಲ್ ಟು ಫ್ಯಾಟ್ ಲಾಸ್ ಆಗುತ್ತೆ. ಬಟ್ ಆ್ಯಕ್ಚುಲಾಗಿ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದರೆ ವೆಯ್ಟ್ ಲಾಸ್ ವಿಲ್ ನೆವರ್ ಬಿ ಈಕ್ವಲ್ ಟು ಫ್ಯಾಟ್ ಲಾಸ್. ಏನಕ್ಕೆ ಮಸಲ್ ಲಾಸ್ ಕೂಡ ಮಾಡ್ಕೊತಾರೆ. ಸಡನ್ನಾಗಿ ಕಾರ್ಬ್ಸ್ ಎಲ್ಲನೂ ಬಿಟ್ಬಿಟ್ಟು ಸ್ಯಾಲೆಡ್ಸ್ ಮಾತ್ರನೇ ತಿನ್ನೋದ್ರಿಂದ ಆ್ಯಕ್ಚುಲಾಗಿ ವಾಟರ್ ವೆಯ್ಟ್ ಎಲ್ಲನೂ ಡ್ರಾಪ್ ಆಗೋಗುತ್ತೆ. ಅದಾದಮೇಲೆ ತುಂಬಾನೇ ವೀಕಾಗಿ ಕಾಣಿಸ್ತಿರ್ತೀರ, ಸ್ಯಾಗಿ ಸ್ಕಿನ್ ಇರುತ್ತೆ, ಎಲ್ಲ ಫುಲ್ ಒಂದು ಸ್ವಲ್ಪ ಡೊಲ್ ಥರ ಅನ್ನಿಸ್ತಿರುತ್ತೆ. ಅದಾದಮೇಲೆ ಬೊಜ್ಜು ಮಾತ್ರ ಚೆನ್ನಾಗಿ ಬೊಜ್ಜು ಕಾಣಿಸ್ತಿರುತ್ತೆ, ಬಟ್ ಬೋನ್ಸು ಕೂಡ ಕಾಣಿಸ್ತಿರುತ್ತೆ. ಬೋನ್ಸ್ ಕಾಣಿಸ್ತಿರುತ್ತೆ, ಬೊಜ್ಜು ಕಾಣಿಸ್ತಿರುತ್ತೆ, ಮಸಲ್ ಎಲ್ಲೋಯ್ತು, ಮಸಲ್ ಇರೋದೇ ಇಲ್ಲ. ಏನಕ್ಕೆ ಮಸಲ್ ಎಲ್ಲ ಆಲ್ಮೋಸ್ಟ್ ಲಾಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ದಯವಿಟ್ಟು ಈ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಈ 3 ಸಿಂಪಲ್ ಟಿಪ್ಸ್ನ ಅಪ್ಲೈ ಮಾಡಿ ನೋಡಿ. ಅಕಸ್ಮಾತ್ ವೀಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಎಲ್ಲರಿಗೂ. ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಇಸ್ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಮತ್ತೆ ನಿಮಗೇನು ನೆಕ್ಸ್ಟ್ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ ಐ ಎಂಡಿಂಗ್ ದಿಸ್ ವೀಡಿಯೋ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.